Hi friends, welcome back to my channel. Friends, I am chicken chops. I am going to cut the chicken chops. One the moor spoon is to Urgatla the Gondi, one the Eleki, one the Muru Lavanga, one the Muru the Muru pieces to in the Chakata Gondi, one teaspoon is to Mensukal Mensu the Gondi, Hagin and Rupkodake, Kotambari Sopan and Nati Kotambari Shop the Patanini, one Tamata the Gondi, one the Arda cheapest to Thinkin Kaita Gondi, one do the precise the Beludi the Gondi, one erred inches to Shuntina Katmarit Gondi, one the Nalko Shumanchikina, it Gondi, Hagi one do Yerudina, a chit Gondi. Friends, if you want to take another one of any friends, if you have a good friend, now in Jartha Bodini, again, any decay, either Lakotambari Sopo, Ashumanchikai, Puli Delano, Hakodu, Rukotin, friends, again, a pattern, Idina, Hurkondu Hakola Kogala, I can do Monday Saturday, Namamarala, Imartha, the other that's Purkola, Yenamadala, full direct Hage, Asidine, Rukondu, Martari, but an artist, Salamadini, Ivana, Idu Mate. I to this to the Hakondu, Rukko Taitinan, it is to the Hakondu, Rukko Taini, Prince Ivaga, Bani Rukko Mele, Mogane Hakurana. Well, you know, Budu and Rukko did Hagi there, green color is there. Ivanano, stove watch Kondu cooker at Kondri, Hagi cooker Kadagide, Sabisiagade, Adikon the Redspoon Stenakondu, Hiruli Hakodin, Hirulina, Aduan the gold color Agaburgunu, Salpa, roast Marcona. ಈಗ ನೋಡಬಹುದು ಇದಕ್ಕೆ ನಾನು ಚಿಕನ್ ತೊಳೆದು ಇಟ್ಕೊಂಡಿರುವಂತ ಚಿಕನ್ ನ ಹಾಕೋತಾ ಇದೀನಿ ಹಾಕೊಂಡು ಇದನ್ನ ಈ ಚಿಕನ್ ನ ಮಿನಿಮಮ್ ಅಂದ್ರೆ 10 ನಿಮಿಷನಾದರೂ ಚೆನ್ನಾಗಿ ಆ ನೀರೆಲ್ಲ ಏನಿದೆ ಅದರ ನೀರು ಬಿಡುತ್ತಲ್ಲ ಆ ನೀರೆಲ್ಲ ಡ್ರೈ ಆಗೋವರೆಗೆ ಚೆನ್ನಾಗಿ ಇದನ್ನ ಹುರ್ಕೋಬೇಕು ನಾನು ಇದೊಂದು 10 ನಿಮಿಷ ಹುರಿಯಾಗಿ ಬಿಡ್ತೀನಿ ಈಗ ನೀವು ನೋಡಬಹುದು ಇದು ಒಂದು 10 ನಿಮಿಷ ಆಗಿದೆ ಹುರ್ಕೊಂಡಿದೀನಿ ನೀರೆ ಎಲ್ಲ ಫುಲ್ ಚೆನ್ನಾಗಿ ನೀಟಾಗಿ ಡ್ರೈ ಆಗಿದೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಇವಾಗ ಸ್ವಲ್ಪ ಅರಿಶಿನ ಮತ್ತೆ ಚಿಲ್ಲಿ ಪೌಡರ್ನ ಎರಡನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು 5 ನಿಮಿಷ ಬೇಯಿಸ್ಕೊಂತೀನಿ ಈಗ ಇದಕ್ಕೆ ನಾನು ರುಬ್ಕೊಂಡಿರುವಂತ ಮಸಾಲೆನ ಹಾಕೋತೀನಿ ನಿಮಗೆ ಏನಾದರೂ ಜಾಸ್ತಿ ಮಸಾಲೆ ಬೇಕು ಅಂದ್ರೆ ಹಾಕಬಹುದು ಕೆಲವರಿಗೆ ಗ್ರೇವಿ ಇಷ್ಟ ಆಗುತ್ತೆ ಅದನ್ನ ಚಪಾತಿ ಜೊತೆಗೆ ನಂತರ ಚಿಕನ್ ಸ್ಟಾಪ್ಸ್ ಏನಂದ್ರೆ ಒಂದು ಸೈಡ್ ಒಂದು ಗ್ರೇವಿ ಇದೇ ಆಗಬಹುದು ಒಂದು ಸೈಡ್ ಡಿಶ್ ತರನೇ ಆಗುತ್ತೆ ಈ ಗ್ರೇವಿಗೆ ಚಪಾತಿ ದೋಸೆ ಸ್ವಲ್ಪ ಗ್ರೇವಿನ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಮಾಡ್ತೆ ಎಳ್ಳು ಮಾಡ್ಕೊಂಡ್ರೆ ನಾವು ಏನಾಗುತ್ತೆ ನಾವು ಇದನ್ನ ಅನ್ನಕ್ಕೆ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊತೀನಿ ಇವಾಗ ಇವಾಗ ಇದನ್ನ ನಾನು ತುಂಬಾ ತೆಳ್ಳೆ ಮಾಡ್ಕೊಂಡಿಲ್ಲ ಗ್ರೇವಿಗೆ ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ತರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಆಲ್ರೆಡಿ ಚಿಕನ್ ಬೇಯಲಿಕ್ಕೆ ಅಷ್ಟೇ ಉಪ್ಪು ಹಾಕೊಂಡಿದ್ದೆ ಇವಾಗ ನೀರು ಎಲ್ಲ ಹಾಕಿದ್ವಿ ಮಸಾಲೆ ಎಲ್ಲ ಹಾಕಿದ್ವಿ ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ರುಚಿಗೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮಿನಿಮಮ್ ಒಂದು ಎರಡು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ಎರಡು ವಿಷಲ್ ಅಲ್ಲ ಬರ್ಸ್ಕೊತೀನಿ ನಾನು ಎರಡು ವಿಷಲ್ ಬಂದು ಒಂದು 15 ನಿಮಿಷ ಏನಾದರೂ ಟೈಮ್ ತಗೊಳ್ಳುತ್ತೆ ಎರಡು ವಿಷಲ್ಗೆ ಇವಾಗ ಕ್ಯಾಪ್ ಹಾಕೊಳ್ಳೋಣ ನಾನು ಇವಾಗ ಇದಕ್ಕೆ ಕ್ಯಾಪ್ ಹಾಕೋತಾ ಇದ್ದೀನಿ ಒಂದು ಎರಡು ವಿಷಲ್ ಬರಕ್ಕೆ ಬಿಡ್ತೀನಿ ಇವಾಗ ನೋಡ್ಬೋದು ಚಿಕನ್ ಸಾಪ್ಸ್ ರೆಡಿಯಾಗಿದೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ಗೋಸ್ಕರ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಇದನ್ನು ಬನ್ನಿ ಫ್ರೆಂಡ್ಸ್ ಸರ್ವ್ ಮಾಡೋಣ ಫ್ರೆಂಡ್ಸ್ ಇವಾಗ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್